ಒಂದರಿಂದ 15ರವರೆಗೂ ಇದೆ, 1970ರದ್ದು. ಇಯರ್ ವೈಸ್ ಕೂಡ 71ರದ್ದು, 73. ಅಬ್ಬಬ್ಬ, ಹೌದು. ಕೆಂಗಲ್ ಹನುಮಂತಯ್ಯನವರಿಗೆ ಬಂದಂಥ ಲೇಖನ್ 101ನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಒಂದು ವಿಶೇಷವಾದ ಒಂದು ಸಮಗ್ರ ಲೇಖನ ತಂದಿದ್ದಾರೆ. ಅದನ್ನು ಅವರ ಆಫೀಸಲ್ಲಿ ವಾಲ್ಪೇಪರಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬರ್ಬೋದಾ ಮೇಡಮ್? ಹ್ಮ್ ಬೆಳ್ಳಿದು ಅವ್ರು ಕೆಂಗಲ್ ಹನುಮಂತ. ಓ, ನಿಮ್ ತಾತ. ಓಕೆ. ಇವ್ರು ಅವ್ರ ಮಿಸ್ಸಸ್ ಅಲ್ವಾ ಮೇಡಮ್? ಹಾ, ನಿಮ್ ತಾಯಿ. ನೋಡಿದ್ದೀವಿ ನಾವು. KGF ಹಿಸ್ಟ್ರಿ ಮಾಡೋಣ ಅಂತ ಕೋಲಾರಕ್ಕೆ ಹೋಗಿದ್ದು. ಅವಾಗ ಸರ್ದು ರೋಡ್ ನೋಡಿದು, ಕಾಲೇಜ್ ನೋಡಿದು, ತುಂಬ ಬ್ಯೂಟಿಫುಲ್ ಆಗಿದೆ. ಅಲ್ಲ, ಕಾಲೇಜ್ ಒಳಗಡೆ ಹೋಗ್ಲಿಲ್ಲ, ಹೊರಗಡೆ ಕೆಂಗಲ್ ಹನುಮಂತಯ್ಯನವ್ರ ಫೋಟೋಸ್ ಇತ್ತು, ಕಾಲೇಜು ಇತ್ತು. ತುಂಬ ಚೆನ್ನಾಗಿದೆ ಮೇಡಮ್. ಒಳಗಡೆ ಹೋಗಿಲ್ಲ, ಹೊರಗಡೆ ನೋಡಿದು. ಇದೆಲ್ಲ ಯಾರು ಬಳಸ್ತಾ ಇದ್ರು? ಓ, ಅಲ್ಲ ಮೇಡಮ್, CM ಹೆಂಡತಿ ಆದ್ರು ಅವರೇ ಹೊಲ್ಕೊಳ್ತಾ ಇದ್ರು. ನಿಮ್ ತಾಯಿಯರ ಜೊತೆ ನೀವೇನು ಕಲ್ತ್ಕೊಂಡಿಲ್ವಾ ಮೇಡಮ್ ಬ್ಲೌಸ್ ರಲ್ಲಿ ಆ ಥರ ಎಲ್ಲ? ಇಲ್ಲ. ಇದು ಹೊರಗಡೆ ಹೋಗ್ಬೋದು, ಕಾರ್ ಶೆಡ್. ಹೌದಾ? ಎಂಬತ್ತು ವರ್ಷದ್ದು ಹಿಂದಿಂದು, 100ವರ್ಷದ್ದು. ಮೇಡಮ್ ನಾನು ಅಲ್ಲಿ ಬರ್ತೀನಿ, ಹಿಂದೆ ಹೋಗ್ತೀನಿ ನಾನು. ಕುತ್ಕೊಳ್ಳಿ, ನಿಂತ್ಕೊಳ್ಳಿ ಮೇಡಮ್, ಬನ್ನಿ ನಿಂತ್ಕೊಳ್ಳಿ. ವರ್ಧನ್ ಸರ್ ಯೂಸ್ ಮಾಡ್ತಿದ್ದ? ಹಾಂ ಹಾಂ. ಇವಾಗ್ಲೂ ಇದು ತಗೊಂಡ್ ಹೋಗ್ತಾರೆ ಹೊರಗಡೆ? ಮೇಡಮ್ ಇದು ನಂದಿನಿಗೌಡ ಅಂತ ನಮ್ ದಾಸನ್, ಬ್ಯಾಂಗ್ಳೂರಲ್ಲಿ ಇರೋದು ಮೇಡಮ್. ನೋಡ್ರಿ, ಅಲ್ಲಿ ಒಂದು ಹೂವು ಬಂದಿದೆಯಲ್ಲ, ಆ ಮರನ ನಮ್ಮ ತಂದೆಯವರು ಪೋರ್ಚುಗಲಿಂದ ತಗೊಂಡ್ಬಂದು ಹಾಕಿದ್ದಿದ್ದು. ಒಬ್ಬೊಬ್ಬೊಬ್ಬೊಬ್ಬ ಇರಲಿಲ್ಲ. ಅಂದ್ರೆ ವೈಟ್ ಕಲರ್ ಫ್ಲವರ್ ಇರಲಿಲ್ಲ, ಅದನ್ನ ತಗೊಂಡು ಇವಾಗ ಯಾರಪ್ಪ ಇದು ತೋಟದ ಇಲಾಖೆನಲ್ಲಿ ಒಬ್ಬ ಇದ್ರಲ್ಲ, ಅವ್ರನ್ನ ಕಳಿಸಿ ಸ್ಟಡಿ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಸ್ಟಡಿ ಮಾಡ್ಕೊಂಡು ಬಂದು ಇವೆಲ್ಲ ಮರನೆಲ್ಲ ಇನ್ನಿರ್ತಾರೆ. ಎಂಪಿಗಳದು ಫೋಟೋಸ್ ಅಲ್ಲಿದೆ ನೋಡಿ, ಮೆಂಬರ್ ಆಫ್ ಪಾರ್ಲಿಮೆಂಟ್.
ಕೆಂಗಲ್ ಹನುಮಂತಯ್ಯನವರು ಕೂಡ ಎಂ ಪಿ ಆಗಿದ್ರು. ಆ ಸಂದರ್ಭದಲ್ಲಿ ತೆಗೆದಂತ ಫೋಟೋಸ್, ಅಲ್ಲೇ ಇಂದಿರಾ ಗಾಂಧಿ ಇದ್ದಾರೆ, ಎಲ್ಲ ರಾಜ್ಯದ ಸದಸ್ಯರು ಕೂಡ ಆ ಫೋಟೋಸ್ ಇದ್ದಾರೆ. 1950 ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸಂವಿಧಾನ ಕರಡು ಸಮಿತಿ ಅಂತ ಕೆಲವೊಬ್ಬರನ್ನ ಪ್ರತಿಯೊಂದು ರಾಜ್ಯದಲ್ಲಿ ಕನಿಷ್ಠ 300-400 ಸದಸ್ಯರನ್ನು ಒಟ್ಟುಗೂಡಿಸಿ ಒಂದು ಸಮಿತಿಯನ್ನು ಮಾಡಿದರು. ಅದೇ ಅಲ್ಲಿ ಫೋಟೋಸ್ ಇದೆ ನೋಡಿ, ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆಫ್ ಇಂಡಿಯಾ 24th January 1950. ಅಲ್ಲಿ ನೆಹರು ಇದ್ದಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ದಾರೆ, ಕರ್ನಾಟಕದಲ್ಲಿ ಕೆಂಗಲ್ ಹನುಮಂತಯ್ಯನವರು ಇದ್ದಾರೆ, ಮತ್ತು ಬೇರೆ ಬೇರೆ ರಾಜ್ಯದಲ್ಲಿದ್ದಂಥ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು, ಮಂತ್ರಿಗಳಿರ್ಬೋದು, ಅವರೆಲ್ಲ ಸೇರಿಕೊಂಡು ಸಂವಿಧಾನ ರಚನೆ ಮಾಡೋದಕ್ಕೆ ಒಂದು ಸಮಿತಿನ ರಚಿಸ್ಕೊಂಡು ಹೀಗೆ ಬರಬೇಕು, ಹೀಗೆ ಇರಬೇಕು ಅಂತ ಸುದೀರ್ಘವಾಗಿ ಚರ್ಚೆ ಮಾಡಿ ಅವ್ರ ಸಮಿತಿಯವರೆಲ್ಲ ಸೇರಿ ಮಾಡಿದಂಥ ಸಂವಿಧಾನನೇ ಇವಾಗ ನಾವೆಲ್ಲ ಅದರದ್ದೇ ರೀತಿ ನಿಯಮಗಳೆಲ್ಲನೂ ಪಾಲನೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೂ ಕೂಡ ಸಲ್ಲುತ್ತದೆ ಅದರ ಕೀರ್ತಿ. ಅದನ್ನ ಬರೆದಾದ್ಮೇಲೆ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಕೆಂಗಲ್ ಹನುಮಂತಯ್ಯನವರು, ಅವರು ಸ್ವತಃ ಇಂದಿರಾ ಗಾಂಧಿಗೆ ಹೋಗಿ ಒಂದು ಸಲ್ಲಿಸ್ತಾರೆ. ಆ ಫೋಟೋಸ್ನ ನೀವು ನೋಡ್ಬೋದು. ಕೆಂಗಲ್ ಹನುಮಂತಯ್ಯನವ್ರ ಮನೆ ಇದು, ಆಲ್ರೆಡಿ ಮುಂದೆಯಿಂದ ಬಂದು ನೋಡಿ, ಅಲ್ಲಿ ಪೇಂಟಿಂಗ್ ಮಾಡಿರೋದು ಕೆಂಗಲ್ ಹನುಮಂತಯ್ಯನವ್ರ ಫೋಟೋಸ್ ಇದೆ. ಅದ್ರ ಜೊತೆಗೆ ಅವಾಗಿನ ಕಾಲದಲ್ಲಿ ಕೆಂಗಲ್ ಹನುಮಂತಯ್ಯನವ್ರು ನೋಡ್ತಾ ಇದ್ದಾರೆ ಟಿವಿ, ಮತ್ತು ಕೆಂಗಲ್ ಹನುಮಂತಯ್ಯನವರು ಇದೇ ಚೇರ್ ಮೇಲೆ ಕುತ್ಕೊಳ್ತಾ ಇದ್ರಂತೆ. ಅದಕ್ಕೆ ಅವ್ರದ್ದು ಉಪಯೋಗಿಸ್ತಿದ್ದಂಥ ಕೋಲ್ ಇರ್ಬೋದು, ಊರ್ಗೋಲು, ಅವ್ರ ಫೋಟೋಸ್ ಎಲ್ಲ ಇದೆ. ಇವ್ರ ವಿಷನ್ಗೆ ನಮ್ಮ ಕಡೆಯಿಂದ ದೊಡ್ಡ ಸಲಾಂ. ಯಾಕೆಂತ ಹೇಳಿದರೆ, ವಿಧಾನ ಸೌಧ ಅನ್ನೋದನ್ನ ಇಡೀ ರಾಜ್ಯದಲ್ಲಿನೇ ಅಲ್ಲ, ದೇಶದಲ್ಲಿನೇ ಆ ಥರ ಒಂದು ಸೌಧನ ಇದುವರೆಗೂ ನೋಡೋಕ್ಕೂ ಆಗಲ್ಲ, ಮುಂದೆನೂ ನೋಡೋಕ್ಕೂ ಆಗಲ್ಲ. ಆವಾಗಲೇ 1950 ಯಾವ ರೀತಿ ಭವ್ಯವಾದ ಕಟ್ಟಡ, ಸ್ವಾತಂತ್ರ್ಯ ಆವಾಗಷ್ಟೇ ಬಂದಿತ್ತು, ಗೌರ್ಮೆಂಟಲ್ಲಿ ಫಂಡ್ ಇರಲಿಲ್ಲ, ಎಲ್ಲರ ವಿರೋಧ ಕಟ್ಕೊಂಡು ಬ್ಯೂಟಿಫುಲ್ ಕಟ್ಟಡ ಕಟ್ಟಿ ಇವಾಗಿನ ರಾಜ್ಯದ ಎಲ್ಲ ನಿರ್ಧಾರಗಳು ಕೂಡ ಕೈಗೊಳ್ಳೋದು ಅದೇ ಕಟ್ಟಡದಲ್ಲಿ, ಅದೇ ಅಧಿವೇಶನದಲ್ಲಿ, ಅಲ್ಲೇ ಅಸೆಂಬ್ಲಿ ನಡೆಯೋದು, ಪ್ರತಿಯೊಂದು ರಾಜ್ಯದ ರಾಜಕೀಯ ನಿರ್ಧಾರಗಳು ಅಲ್ಲೇ ಆಗೋದು. ಇವಾಗಲ್ಲ, ಆವಾಗಲೇ ಅವ್ರದ್ದು ವಿಷನ್ ಯಾವ ರೀತಿ ಇತ್ತು, ದೂರದೃಷ್ಟಿಗೆ ನಮ್ಮ ಕಡೆಯಿಂದ ದೊಡ್ಡ ಸಲಾಂ ಸರ್ ನಿಮಗೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ಈ ಮನೆಯನ್ನು ವಿಧಾನಸೌಧ ಕಟ್ಟಿದ್ರಲ್ಲ, ಆ ಸಂದರ್ಭದಲ್ಲಿನೇ ಈ ಮನೆಯನ್ನ ಕಟ್ಟಿದ್ದು ಅಂತ ಇಲ್ಲಿ ಇರೋರು ಹೇಳಿದರು. ನೋಡ್ಬೋದು ಇಲ್ಲಿ ಡಿಸೈನ್ ಎಲ್ಲ ಮರದ್ದು. ಗೋಡೆಗೆ ಸಾಮಾನ್ಯವಾಗಿ ನಾವು ನೋಡಿದ್ದು ಯಾವುದಾದ್ರೂ ಒಂದು ಟೈಲ್ಸ್ ಇರುತ್ತೆ, ಇಲ್ಲಾಂದರೆ ಸಿಮೆಂಟ್ ಗೋಡೆ ಇರುತ್ತೆ, ಅಥವಾ ಮಣ್ಣಿನ ಗೋಡೆ ಇರುತ್ತೆ, ಅಥವಾ ಕಾಂಕ್ರೀಟ್ ಗೋಡೆ ಇರುತ್ತೆ, ಗ್ರಾನೈಟ್ ಗೋಡೆ ಇರುತ್ತೆ. ಇಲ್ಲಿ ನೋಡಿ ಮರನ ಉಪಯೋಗಿಸಿದ್ದಾರೆ. ಇದೊಂದು ವಿಶೇಷವಾಗಿದೆ ಇವ್ರ ಮನೆಯಲ್ಲಿ. ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ. ಇಲ್ಲಿ ಬಂದರೆ ಒಂದು ತೊಟ್ಟಿ ಮನೆ ಥರ ಇದೆ, ಇಲ್ಲಿ ಕ್ಲೋಸ್ ಆಗಿದೆ ಇವಾಗ, ಮೇ ಬಿ ಅವಾಗ ಓಪನ್ ಇತ್ತೇನೋ ಗೊತ್ತಿಲ್ಲ. ಹಾಂ, ಅವಾಗ ಇದು ಓಪನ್ ಇತ್ತು, ಇವಾಗ ಮೇಂಟೈನ್ ಮಾಡೋ ದೃಷ್ಟಿಯಿಂದ ಕ್ಲೋಸ್ ಮಾಡಿದ್ದಾರೆ. ಅವ್ರ ತಾಯಿಯವರು ಅಂದರೆ ಕೆಂಗಲ್ ಹನುಮಂತಯ್ಯನವ್ರ ಪತ್ನಿ ಕಟ್ಟಿಸಿದಂಥದ್ದು ಒಂದು ತುಳಸಿ ಗಿಡ, ಒಂದು ಕಮಲದ ಹೂವಿನ ಆಕಾರದಲ್ಲಿ ಕಟ್ಟಿಸಿದ್ದಾರೆ. ಆಲ್ರೆಡಿ ಅಲ್ಲಿ ಸರಸ್ವತಿ, ಲಕ್ಷ್ಮಿ ಎಲ್ಲರೂ ಫೋಟೋಸು, ಸ್ಟ್ಯಾಚುನ, ಚಿಕ್ಕ ಚಿಕ್ಕದಾಗಿ ಮೂರ್ತಿಗಳನ್ನ ಅಲ್ಲಿದ್ದಾರೆ. ಇಲ್ಲಿ ಏನಾದರೂ ನಿಲ್ಲಿಸ್ಕೊಳ್ತಾ ಇದ್ದ ವೆಹಿಕಲ್ಲು ಈ ಕಡೆ ನನ್ನ ಎಡಭಾಗದಲ್ಲಿ ನೋಡ್ಬೋದು, ಗೊತ್ತಿಲ್ಲ ಇಲ್ಲಿ ಅಂಡರ್ ಗ್ರೌಂಡಿಗೆ ಹೋಗ್ಬೋದು ಅನಿಸುತ್ತೆ ಅಲ್ವಾ ಸರ್? ಇಲ್ಲೇನಿದೆ, ಏನು ಇಲ್ವಾ? ಓಕೆ, ಅವರು ಕೆಂಗಲ್ ಹನುಮಂತಯ್ಯನವ್ರು ಇದ್ರಲ್ಲ, ಅವಾಗ ಏನಿತ್ತು? ಓ, ಕೆಳಗಡೆ ಕೆಂಗಲ್ ಹನುಮಂತಯ್ಯನವರು ಓದೋದಕ್ಕೆ ಮಾಡಿದಂಥ ಒಂದು ಕೊಠಡಿ ಇವಾಗ ಕ್ಲೋಸ್ ಆಗಿದೆ, ಇವಾಗ ಅಲ್ಲೇನೂ ಇಲ್ಲ, ಅದನ್ನು ಇಲ್ಲಿ ಮ್ಯೂಸಿಯಮಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಷ್ಟೇ. ಬನ್ನಿ ಹಾಗಾದರೆ ಮತ್ತೆ ಒಳಗಡೆ ಹೋಗೋಣ, ಫೋಟೋ ಗ್ಯಾಲ್ರಿ ನೋಡೋಣ. ಕೆಂಗಲ್ ಹನುಮಂತಯ್ಯನವ್ರ ಬಗ್ಗೆ ನಿಮಗೆ ನಮ್ಮ ಮಾಧ್ಯಮದಲ್ಲಿ ತುಂಬ ತಿಳಿಸ್ಕೊಡ್ಬೇಕು ಹೇಳ್ಬೋದು ನೋಡಿದರೆ, ಏಕೆಂದರೆ ಇಲ್ಲಿ ಡೈನಿಂಗ್ ಟೇಬಲ್ ಇದೆ, ಅವ್ರ ಕಾಲದಲ್ಲೇ ಮಾಡಿದಂಥ ಡೈನಿಂಗ್ ಟೇಬಲ್ಲು, ಒಂದು ಹೆಂಚು ಜನ ಕುತ್ಕೊಂಡು ವ್ಯವಸ್ಥಿತವಾಗಿ ಊಟ ಮಾಡ್ಬೋದಿತ್ತು. ಯಾವುದೇ ಗೆಸ್ಟ್ ಬಂದರೂ ಅಲ್ಲಿ ಭೇಟಿ ಮಾಡಿ ಆಮೇಲೆ ಊಟನೇ ಕೊಟ್ಟು ಅವ್ರಿಗೆ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದಿದ್ದು. ಇಲ್ಲಿ ನೋಡ್ಬೋದು ಕೆಂಗಲ್ ಹನುಮಂತಯ್ಯನವರು ಒಡೆಯವ್ರ ಜೊತೆ ಇದ್ದಂಥ ಫೋಟೋಸು, ಅವ್ರ ಜೊತೆ ನೆಹರು ಇದ್ದಾರೆ, ಅದ್ರ ಜೊತೆಗೆ ಬೇರೆ ರಾಜ್ಯದಿಂದ ಬಂದಂಥವ್ರು, ಬೇರೆ ದೇಶದಿಂದ ಬಂದಂಥ ಮಹಾನ್ ವ್ಯಕ್ತಿಗಳದೊಂದು ಫೋಟೋ ಸಂಗ್ರಹನೇ ಈ ಮನೆಯಲ್ಲಿದೆ. ಇದೊಂದು ಡೈನಿಂಗ್ ಟೇಬಲ್ ಆಗಿಲ್ಲ, ಮತ್ತು ಒಂದು ಮನೆ ಆಗಿಲ್ಲ, ಒಂದು ಭವ್ಯ ಬಂಗ್ಲೆನೂ ಕೂಡ ಆಗಿಲ್ಲ. ಇದೊಂದು ಕೆಂಗಲ್ ಹನುಮಂತಯ್ಯನವರ ಇತಿಹಾಸ ತಿಳ್ಕೊಬೇಕು, ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದವ್ರಿಗೆ ಒಂದು ಮ್ಯೂಸಿಯಂ ಆಗಿದೆ. ಅವರ ಬಾಲ್ಯ ಜೀವನದಿಂದ ಹಿಡಿದು ಸ್ವಾತಂತ್ರ್ಯ ಹೋರಾಟದ ಬದುಕಿಂದ ಹಿಡಿದು ರಾಜಕೀಯ ಬದುಕಿಗೆ ಬಂದು ಅವರು ಕರ್ನಾಟಕ ರಾಜ್ಯಕ್ಕೆ ನೀಡಿದಂಥ ಕೊಟ್ಟಂಥ ಕೊಡುಗೆಯನ್ನು ಇಂಚಿಂಚಾಗಿ ಫೋಟೋಗಳು ಹೇಳ್ತವೆ. ಈ ಒಂದೊಂದು ಫೋಟೋ ಹಿಂದೆನೂ ಕೂಡ ಒಂದೊಂದು ಕತೆ ಇದೆ. ಅದ್ರ ಜೊತೆಗೆ ಇಲ್ಲಿ ಕೆಂಗಲ್ ಹನುಮಂತಯ್ಯನವರು ಜನರ ಜೊತೆ ಮಾತಾಡ್ತಾ ಇರೋದು, ಅವರೊಂದು ದೇವಸ್ಥಾನ ಕಟ್ಟಿದ್ರು ಹನುಮಂತಯ್ಯನವ್ರದ್ದು ರಾಮನಗರದಲ್ಲಿ, ಮತ್ತು ಇಲ್ಲಿ ಬೆಂಗಳೂರು ಹನುಮಂತನಗರದಲ್ಲಿ ಒಂದು ಹನುಮಂತ ಟೆಂಪಲ್ ಕಟ್ಟಿದ್ರು, ಅಲ್ಲಿ ಮಹಾನ್ ವ್ಯಕ್ತಿಗಳೆಲ್ಲ ಬಂದರು. ಇಲ್ಲಿ ನೋಡ್ಬೋದು ರಾಜಗೋಪಾಲಾಚಾರಿ ಇದ್ದಾರೆ, ಮತ್ತು ವಿಧಾನಸೌಧಕ್ಕೆ 60 ವರ್ಷದ ಸಂಭ್ರಮ ಆಯ್ತಲ್ಲ,
ನೋಡಿ ಈ ಬಿಲ್ಡಿಂಗಿಗೆ ರುವಾರಿ ಮತ್ತು ಮೂಲ ಕರ್ತೃ ನಮ್ಮ ನಿಮ್ಮೆಲ್ಲರ ಕೆಂಗಲ್ ಹನುಮಂತಯ್ಯನವರು. ಅವ್ರು ಇಲ್ಲ ಅಂತ ಹೇಳಿದಿದ್ರೆ ಈ ರೀತಿ ಬ್ಯೂಟಿಫುಲ್ ಒಂದು ಭವ್ಯವಾದ ಕಟ್ಟಡ ಬೆಂಗಳೂರಲ್ಲಿ ತಲೆ ಎತ್ತುತ್ತಾ ಇರಲಿಲ್ಲ, ಕರ್ನಾಟಕದಲ್ಲಿ ತಲೆ ಎತ್ತುತ್ತಾ ಇರಲಿಲ್ಲ. ಇದಕ್ಕಿಂತ ಮುಂಚೆ ಮೊದಲನೇ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಆಗಿರ್ತಾರೆ. ಕೆ ಸಿ ರೆಡ್ಡಿ ಅವರು ಯಾವ ರೀತಿ ಪ್ಲ್ಯಾನ್ ಹಾಕಿರ್ತಾರೆ ಅಂತ ಹೇಳಿದರೆ, ಒಂದು ಚಿಕ್ಕದಾಗಿ ಒಂದು ಅಧಿವೇಶನ ನಡೀಲಿಕ್ಕೆ ಒಂದು ರಾಜಕೀಯ ನಿರ್ಧಾರಗಳನ್ನ ತಗೊಳ್ಳೋದಕ್ಕೆ ಒಂದು ಕೊಠಡಿ ಬೇಕು ಅಷ್ಟೇ ಅಂತ ಒಂದು ಚಿಕ್ಕದಾಗಿ ಒಂದು ಪ್ಲ್ಯಾನ್ ಹಾಕಿರ್ತಾರೆ. ಕೆಂಗಲ್ ಹನುಮಂತಯ್ಯನವ್ರಿಗೆ ಆವಾಗ ಅವರು ಅಧಿಕಾರ ಮುಗ್ದಾದ್ಮೇಲೆ ಎರಡನೇ ಮುಖ್ಯಮಂತ್ರಿ ಆಗಿ ಬಂದಾಗ ಫಸ್ಟ್ ಮಾಡಿದ ಕೆಲಸನೇ ವಿಧಾನಸೌಧ. ಆ ಪ್ಲ್ಯಾನಿಂಗ್ ಎಲ್ಲ ಕಂಪ್ಲೀಟ್ ಚೇಂಜ್ ಮಾಡಿ ವಿಶ್ವೇಶ್ವರನವ್ರ ಜೊತೆ ಚರ್ಚೆ ಮಾಡಿ, ಮೈಸೂರು ಒಡೆಯವ್ರ ಜೊತೆ ಚರ್ಚೆ ಮಾಡಿ, ಮತ್ತು ಕಾಂಗ್ರೆಸ್ ಸದಸ್ಯರ ಜೊತೆ ಚರ್ಚೆ ಮಾಡಿ ಒಂದು ಭವ್ಯವಾದ ಕಟ್ಟಡ ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅವಾಗ ಎಷ್ಟು ವಿರೋಧ ಮಾಡ್ತಾರೆ ಗೊತ್ತಾ, ಕೆಂಗಲ್ ಹನುಮಂತ ಫಂಡ್ ಎಲ್ಲಿಂದ ತರ್ತೀರಾ, ಇಷ್ಟೊಂದು ಖರ್ಚಾಗುತ್ತೆ, ಬರೋಬ್ಬರಿ 1 ಕೋಟಿ ಅವಾಗ ಪ್ಲ್ಯಾನ್ ಆಗಿತ್ತು ಅದಕ್ಕಿಂತ ಮೇಲೇನೆ ಅಂತ ಹೇಳಿದಾಗ, ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಎಲ್ಲರ ವಿರೋಧ ಕಟ್ಕೊಂಡು ಕೂಡ ಈ ಥರ ಬ್ಯೂಟಿಫುಲ್ ಕಟ್ಟಡ ಕಟ್ತಾರೆ. ಈ ಕಟ್ಟಡ ಕಟ್ಟಲಿಕ್ಕೆ ಕೆಂಗಲ್ ಹನುಮಂತಯ್ಯನವ್ರು ದುಡ್ಡೇ ಇರಲ್ಲ. ಅವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಮೈಸೂರು ಮತ್ತು ಬೆಂಗಳೂರು ಸೆಂಟ್ರಲ್ ಜೈಲಿದ್ದಂಥ ಕೈದಿಗಳನ್ನ ಕಾರ್ಮಿಕರಾಗಿ ಉಪಯೋಗಿಸ್ತಾರೆ. ಅದರಲ್ಲಿ ತಪ್ಪೇನಿದೆ, ಕಾರ್ಮಿಕರಾಗಿ ನಮ್ಮ ದೇಶಕ್ಕೋಸ್ಕರನೇ ಅಲ್ಲ ಅವ್ರು ಮಾಡಿದ್ದು. ಮತ್ತು ಇಂಥ ಭವ್ಯವಾದ ಕಟ್ಟಡ ಕೆತ್ತನೆ ಆಗಲಿಕ್ಕೆ ಕಾರಣ ಆಗೋದಕ್ಕೆ ಕೂಲಿ ಕಾರ್ಮಿಕರು ಸಹಾಯ ಆಗ್ತಾರೆ. ಕೆಂಗಲ್ ಹನುಮಂತಯ್ಯನವರು ಈ ಕಟ್ಟಡ ಕಟ್ಟಬೇಕಾದ್ರೆ ಸುಮ್ಮನೆ ಹೋಗ್ತಾ ಇರಲಿಲ್ಲ, ಸುಮ್ಮನೆ ಬರ್ತಾ ಇರಲಿಲ್ಲ, ಒಂದು ಆಫೀಸಲ್ಲಿ ಕುತ್ಕೊಂಡು ಮಾಡ್ತಾರೆ. ಇಂಚಿಂಚು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಪ್ರತಿಯೊಂದು ಅಲ್ಲಿ ಕೆಲಸ ಮಾಡಿದಂಥ ಕೂಲಿ ಕಾರ್ಮಿಕರನ್ನು ಹತ್ರದಿಂದ ಮಾತಾಡಿಸ್ತಾ ಇದ್ರು. ದೇಶ ವಿದೇಶಗಳಿಂದ ಬಂದಂಥವ್ರಿಗೆ ಕರೆದು ಕರೆದು ತೋರಿಸೋದೇ ಅವ್ರಿಗೆ ಖುಷಿ. ಮಹಾರಾಜರು ಬಂದರೆ, ನೆಹರು ಬಂದರೆ, ರಷ್ಯಾದಿಂದ ಬಂದರೆ, ಇಂಗ್ಲೆಂಡಿಂದ ಬಂದರೆ, ಅಮೆರಿಕಾದಿಂದ ಬಂದರೆ, ಮತ್ತು ಸೌದಿ ಅರೇಬಿಯಾದಿಂದ ಬಂದರೆ, ಬನ್ನಿ ಬನ್ನಿ ನಮ್ದೊಂದು ಕಟ್ಟಡ ಆಗ್ತಾ ಇದೆ ನೋಡಿ ಬನ್ನಿ ನೋಡಿ ಬನ್ನಿ, ಅವ್ರಿಗೆ ಇನ್ನೂ ಖುಷಿನೇ. ಯಾಕೆಂದರೆ ಸ್ವತಂತ್ರ ಆದಮೇಲೆ ಎಲ್ಲರೂ ಮೊಟ್ಟ ಮೊದಲನೇ ಬಾರಿಗೆ ಮುಕ್ತವಾಗಿ ಒಂದು ನಮ್ಮ ರಾಜ್ಯಕ್ಕೆ ಭೇಟಿ ಮಾಡ್ತಾ ಇದ್ದಿದ್ದು. ಅವಾಗ ತುಂಬ ಗೌರವಿತವಾದಂಥ ಆತಿಥ್ಯವನ್ನು ನೀಡ್ತಾ ಇದ್ರು ಅವ್ರ ಮನೆಗೆ, ಮತ್ತು ಸಿ ಎಂ ಕಚೇರಿಗೆ ಕರ್ಕೊಂಡೋಗಿ ಭೇಟಿ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ತೆಗೆದಂಥ ಅಪರೂಪ ಫೋಟೋಸು ನೋಡ್ಬೋದು. ಓಕೆ, ನೆಹರು ಅವ್ರ ಜೊತೆ ಕೆಂಗಲ್ ಹನುಮಂತಯ್ಯನವರು ಒಂದು 1956 ಒಂದು ಡಿಸ್ಕಷನ್ ನಡೆಸ್ತಾ ಇದ್ದಾರೆ. ಆವಾಗ ತೆಗೆದಂಥ ಫೋಟೋಸ್. ವೀಕ್ಷಕರೇ, ಡಿಜಿಟಲ್ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮಗೆ ಸಿಕ್ಕಿದಂಥದ್ದೇ ಅಲ್ಪ ಸಮಯದಲ್ಲಿ ನಮ್ಗೆ ತಿಳಿದಂತಹ ಮತ್ತು ಹೆಚ್ಚು ಮಾಹಿತಿಗಳನ್ನ ಹೇಳೋ ಪ್ರಯತ್ನ ಮಾಡಿದ್ದೀವಿ.